ನಮಸ್ಕಾರ. ಆರೆಂಜ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಝೂಮ್ ಸಿನಿಮಾ ಆಗಿದ್ದ ಕೂಡಲೇ ಪ್ರಶಾಂತ್ ಅವ್ರು ಹೇಳಿದ ಮಾಡ ಪಿಕ್ಚರ್ ಅಂತ ಒಂದು ಸ್ಕ್ರಿಪ್ಟ್ ಹೇಳಿದ್ರು, ಅದು ನನಗಷ್ಟು ಇದಾಗಲಿಲ್ಲ. ಅದಾದ ನಂತರ ಈ ಸ್ಕ್ರಿಪ್ಟ್ ಹೇಳಿದ್ರು, ಇದು ಟೋಟಲಿ ಫ್ಯಾಮಿಲಿ ಡ್ರಾಮಾ ಇರೋವಂತಹ ಸಿನಿಮಾ ವಿತ್ ಲವ್, ಜೊತೆಯಲ್ಲಿ ತುಂಬಾ ಹ್ಯೂಮರ್ ಇಟ್ಕೊಂಡು ಮಾಡಿದ್ದಾರೆ. ಎಕ್ಸ್ಪೆಷಲಿ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ಅಲ್ಲಿ ಪರದೆ ಮೇಲೆ ಏನು ನಡೀತಾ ಇದೆ, ಕಥೆ ಏನು ಅನ್ನೋದು ಆಡಿಯನ್ಸ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಆಡಿಯನ್ಸ್ಗೆ ಕ್ಲಿಯರ್ ಇರುತ್ತೆ ಕಥೆ ಏನಾಗ್ತಾ ಇದೆ, ಯಾರು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ, ಯಾರು ಏನು ಅಂತ ಗೊತ್ತಿರುತ್ತೆ. ಆದರೆ ಪರದೆಯಲ್ಲಿ ಇರೋ ಕ್ಯಾರೆಕ್ಟರ್ಗಳು ಗೊತ್ತಿರಲ್ಲ, ಅದು ಏನೆಲ್ಲ ಕನ್ಫ್ಯೂಷನ್ ಆಗಿದೆ ಅಂತ. ಆ ಥರ ಕನ್ಫ್ಯೂಸ್ಡ್ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಪ್ರಶಾಂತ್ ರಾಜು, ನಟರಾಜು ಹಾಗೂ ನಮ್ಮ ಚೇತನ್ ಅವರು ಸೇರಿಕೊಂಡು. ವೆರಿ ಕನ್ಫ್ಯೂಸಿಂಗ್, ಆ್ಯಕ್ಟ್ ಮಾಡಬೇಕಾದ್ರೂ ತುಂಬ ಕನ್ಫ್ಯೂಸ್ ಆಗುತ್ತೆ ನಮಗೆ. ಇರೇ ಇದೇನಿತ್ತು ಈ ಡೈಲಾಗ್ ಈಗ, ಓಕೆ ನಾನು ಏನಾಗಬೇಕು, ಇವ್ರಿಗೆ ಇವ್ರಿಗೆ ಅಣ್ಣ ಆಗಬೇಕು, ಇವ್ರಿಗೆ ಏನಾಗಬೇಕು, ಇವ್ರಿಗೆ ಮಾವ ಆಗಬೇಕು. ಓಕೆ ಈಗ ರಂಗಾಯಣರಿಗೂ ಇವ್ರಿಗೆ ಮಾವ ಆದರೆ ನನಗೆ ಹೇಗೆ ಅಣ್ಣ ಆಗ್ತಾರೆ. ಸೊ ಯಾವ ಥರ ಒಂದು ಕ್ಯಾರೆಕ್ಟ್ರು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಪ್ರಶಾಂತ್. ಇಡಿಯಾಗಿ ಹೇಳಬೇಕು ಅಂದರೆ ಒಬ್ಬ ಆರೆಂಜ್ ತಗೊಂಡು ಹೇಗೆಲ್ಲ ಒಳಗೆ ಸಿಕ್ಕಾಕ್ಕೊಂಡು ಹೋಗಿ ಹೇಗೆ ಆಚೆ ಬರ್ತಾನೆ ಅನ್ನೋದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದು ಪರ್ಸ್ನಲಿ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್. ಮೋಸ್ಟ್ಲಿ ಕಥೆ ರೂಪದಲ್ಲಿ ನೋಡಿದ್ರೆ ಒಂದು ಲೈನಲ್ಲಿ ಹೇಳ್ಬಿಡ್ಬೋದು, ಆದರೆ ಸ್ಕ್ರೀನ್ ಪ್ಲೇ ರೂಪದಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಆಡಿಯನ್ಸ್ಗೆ ಮಾತ್ರ ಆ ಬಗ್ಗೆ ಕ್ಲಾರಿಟಿ ಇರುತ್ತೆ. ಅಲ್ಲಿ ಆ್ಯಕ್ಟ್ ಮಾಡೋರು ತುಂಬ ಸೀರಿಯಸ್ ಆಗಿರ್ತಾರೆ, ಆದರೆ ಇಲ್ಲಿ ಬಹಳನೇ ನಗು ಬರ್ತಾ ಇರುತ್ತೆ ನೋಡೋರಿಗೆ. ಆ ಥರದಲ್ಲಿ ಮಾಡಿದ್ದಾರೆ ಪ್ರಶಾಂತ್ ಅವರು. ಝೂಮ್ನ ಒಂಥರ ಮಾಡಿದರು, ಇದನ್ನು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟ್ರು. ಝೂಮಲ್ಲಿ ತುಂಬ ಬತಾಸ್ ಕೊಟ್ಬಿಟ್ಟಿದ್ರು, ಇದರಲ್ಲಿ ಆರೆಂಜ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ತುಂಬ ಖುಷಿಪಟ್ಟಿದ್ದೀನಿ, ಎಕ್ಸ್ಪೆಷಲಿ ಸಾಂಗ್ಸು, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ. ಸೊ ಹೋಪ್ ಆಡಿಯನ್ಸ್ಗೂ ಇದು ಭಾಳ ಇಷ್ಟ ಆಗುತ್ತೆ ಅಂದ್ಕೊಂಡಿಲ್ಲ, ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಂಗ್ಸ್ ವೈಸು ತುಂಬ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. 7ನೇ ತಾರೀಕಿನ ರಿಸಲ್ಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಪ್ರಿಯಾ ಅವರ ಜೊತೆ ಅವರ ಹಿಂದಿ ಫಿಲ್ಮ್ ನೋಡಿದ್ದೆ ನಾನು, ಇಂಗ್ಲೀಷ್ ವಿಂಗ್ಲೀಷ್. ಸೊ ಅದಾದಮೇಲೆ ರಾಜ್ಕುಮಾರ ನೋಡಿದ್ದೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಭಾಳ ಖುಷಿ ಇದೆ, ವೆರಿ ಫ್ರೆಂಡ್ಲಿ ಆಗಿರ್ತಾರೆ, ಜೋವಿಯಲ್ ಆಗಿರ್ತಾರೆ. ಆ್ಯಂಡ್ ಇಡೀ ಆರ್ಟಿಸ್ಟ್ ಏನಿದ್ದಾರೆ ಸಾಧು ರಂಗಾಯಣರಿಗೂ ರವಿ ದೊಡ್ಡ ಆರ್ಟಿಸ್ಟ್ ಬಳಗನೇ ಇತ್ತು. ಸೊ 16ರಿಂದ 18 ದಿನ ಎಲ್ಲರೂ ಜೊತೇಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಹೊತ್ಕೊಂಡು ಮಾಡಿದ ರೀತಿಯೆಲ್ಲ ತುಂಬ ಖುಷಿ ಕೊಟ್ಟಿದೆ. ಸೊ ಇನ್ನೂ ಪಿಕ್ಚರ್ ನೋಡಿಲ್ಲ ನಾನು, ಸೊ ನಾಳೆ ತೋರಿಸ್ತೀನಿ ಅಂತ ಪ್ರಶಾಂತ್ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಝೂಮ್ ನೋಡ್ಬಿಟ್ಟು ಇನ್ನೊಂದು ಪಿಕ್ಚರ್ ಮಾಡು ಅಂತ ಹೇಳಿದ್ದೆ, ಈಗ ನಾಳೆ ಪಿಕ್ಚರ್ ನೋಡ್ಬಿಟ್ಟು ಏನು ಹೇಳ್ತೀನೋ ಅಂತ ನನಗೆ ಡೌಟು. ಮೋಸ್ಟ್ಲಿ ಇನ್ನೊಂದು ಪಿಕ್ಚರ್ ಮಾಡು ಅಂತ ಹೇಳೇ ಹೇಳ್ತೀನಿ, ಬಿಕಾಸ್ ಡಬ್ಬಿಂಗಲ್ಲಿ ನನಗೆ ಆ ಖುಷಿ ಕೊಟ್ಟಿದೆ. ಸೊ ನಾನು ಕೂಡ ನೋಡಿಲ್ಲ, ಡಬ್ಬಿಂಗ್ ಆದಮೇಲೆ ನಾಳೆನೇ ನೋಡ್ತಿರೋದು. ಈಗ ನಾಳೆ ತೋರಿಸ್ತಾರೋ ನಾಳೆ ತೋರಿಸ್ತಾರೋ ಪ್ರೆಸ್ ಮೀಟಲ್ಲಿ ನೀವೇ ಹೇಳಿ, ಯಾವಾಗ ತೋರಿಸ್ತೀರಿ? ನಾಳೆ ಇವತ್ತು ತೋರಿಸ್ತೀನಿ ಅಂದರು, ಪ್ರೆಸ್ ಮೀಟ್ ಮೇಲೆ ಹಾಕ್ಬಿಟ್ಟು ನಾಳೆ ತೋರಿಸ್ತೀನಿ ಅಂತವ್ರೆ. ಹೋಪ್ ನಾಳೆ ಖಂಡಿತವಾಗ್ಲು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.